ಮಿಸ್ಟರ್ ಗೋವಿಂದ್ ಇಲ್ಲಿವರೆಗೂ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಲ್ಲ ನಿಮ್ಮಲ್ಲಿ ಇಷ್ಟ ಆಗಿದ್ದು ಎಲ್ಲ ಜಾತಿ ಧರ್ಮ ಒಂದೇ ಅಂದ್ರಲ್ಲ ಆ ಮಾತು ಮಾತ್ರ ಕಣ್ರಿ ಅಯ್ಯೋ ಬಿಡಿ ನೀವು ಒಬ್ಬರು ಒಪ್ಪಿಕೊಂಡ್ರೆ ಏನು ಪ್ರಯೋಜನ ಎಲ್ಲರೂ ಒಪ್ಪಿಕೊಂಡ್ರೆ ಚೆನ್ನ ಅದು ಬಿಡಿ ಆಮೇಲೆ ಏನಾಯ್ತು ಆ ಹುಡುಗಿ ಜೊತೆಗಿನ ಲವ್ ಸ್ಟೋರಿ ನಾನು ಆ ಹುಡುಗಿನ ಲವ್ ಮಾಡ್ತಾ ಇದ್ದಿದ್ದು ಫೋರ್ಸ್ಗೆ ನಮ್ಮ ಇಡೀ ಗ್ಯಾರೇಜ್ ಹುಡುಗರಿಗೆ ಪಸಾರ ಆಗೋಯ್ತು ಆಮೇಲೆ ಅವರೆಲ್ಲ ಏನಾದ್ರು ತೊಂದರೆ ಮಾಡಿದ್ರು ಎಲ್ಲ ಪಾಪ್ತವ್ರು ತುಂಬಾ ಒಳ್ಳೆಯವರು ಆ ಖುಷಿಗೆ ಗುಂಡು ಪಾರ್ಟಿ ತುಂಡು ಪಾರ್ಟಿ ಚಂಡ್ ಪಾರ್ಟಿನೂ ಅರೇಂಜ್ ಮಾಡ್ಬಿಟ್ಟಿದ್ರು ಗುಂಡು ತುಂಡು ಗೊತ್ತು ಅದೇನದು ಚಂಡ್ ಪಾರ್ಟಿ ಅದೊಂಥರ ಬಿಡಿ ಗೋಯಿಂದ ನೋ ಮದುವೆ ಆದ್ಮೇಲೆ ಹನಿಮೂನ್ಗೆ ಅಕ್ರೂಪ ಹೋತವ್ರ ಫಸ್ಟ್ ಮದುವೆ ಆಗ್ಲಿ ಆಮೇಲೆ ಅದ್ ನೋಡ್ಕೊಳ್ಳ ಆಗುತ್ತೋ ಬೇಡುತ್ತೋ ಹನಿಮೂನ್ ಎಲ್ ಮಾಡ್ಕೋಬೇಕಿದ್ಯಾ ಹೇಳು ಆಚೆ ಕಡೆ ಎಲ್ಲ ಹೋದ್ರೆ ತುಂಬಾ ಕಾಸ್ಟ್ಲಿ ಅಕಸ್ಮಾತ್ ಕಾಸೆಲ್ಲ ಸೇರಿಸ್ಕೊಂಡು ಹೋದ್ರು ಪೊಲೀಸರು ರೇಡ್ ಮಾಡ್ಬಿಟ್ಟು ಅಂಡರ್ವೇರ್ ಅಲ್ಲಿ ನಿಲ್ಲಿಸ್ಬಿಡ್ತಾರೆ ಅದಕ್ಕೆ ಅದಕ್ಕೆ ನೀವೆಲ್ಲ ನಾಲ್ಕು ದಿನ ರಜಾ ಹೋದ್ರೆ ಇಲ್ಲೇ ಗೋಯ್ದ ಗುಂಡು ತುಂಡು ಅಂತ ಆಯ್ದಪ್ಪ ಇನ್ನ ಚಂಡು ಅಂದ್ರೆ ಬಾಕಿ ಅದೊಂದು ಹಾಕ್ಬಿಟ್ರ ಮಜಾ ಸೇರ್ಸಿಡ್ತಾವ ಫಸ್ಟ್ ಈರುಳ್ಳಿ ತಿನ್ನು ಆಮೇಲೆ ಅದು ಚೇಸ್ತ ಈ ಭಾಷೆಯಲ್ಲಿ ಅರ್ಥ ಆಗಲ್ಲ ಕನ್ನಡದಲ್ಲಿ ಇಲ್ವಾ ಎಲ್ಲಾದ್ರಿಗೂ ಒಂದೇ ಎಫೆಕ್ಟ್ ಸೋ ಚೆನ್ನಾಗಿಲ್ಲ ಕಕ್ಕ ಈಟಿಗೆ ಟಿವಿನ ಹೊಡೆದಾಯ್ತು ಕಾವಿಗೆ ಕಾವಿ ಪಂಚನೆ ಸುಟ್ಟೋಯ್ತದ ಇದ್ಯಾವ ಮಹ ಎಂತ ರಸದೌತಣ್ಣ ಮಿಸ್ ಆಗೋಯ್ತು ಒಳ್ಳೆ ಟೈಮ್ಲೋ ಟಿವಿ ಕೈ ಕೊಡ್ತಂದಪ್ಪ ಅದ್ ಬಿಡುಗೋಯ್ತ ಇಪ್ಪುಡು ಮಂಚ ಸಿಕ್ಕಿದ್ರೆ ಏನ್ ಚೇಸ್ತಾವ್ ಚಪ್ಪಪ್ಪ ಇನ್ನೇನ್ ಮಾಡ್ತಾರ ಮದುವೆ ಏ ಅದೆಲ್ಲ ಆಮೇಲೆ ಗೋಲಿ ಹೊಡಿ ಅದಕ್ಕೆ ಮೊದ್ಲು ಸ್ವಲ್ಪ ಆಡೇ ಬಿಡ್ತೀವಿ ಆಡೇ ತಟ್ಟು ಉಂಟ ಇಲ್ಲೇ ಆಡಪ್ಪ ಕೇಳ್ತೀವಿ ಅದು ಹೇಳದಲ್ಲ ಚರಂಡಿ ತುಂಬ ಬಿಟ್ರೆ ಇಲ್ಲೇ ಆಡ್ಬಿಡ್ತಾನೆ ಮುಮ್ತಾಜ್ ನಿಮ್ದಕ್ಕೆ ಇಷ್ಟು ಕಚ್ಚಡ ಆದ್ಮಿ ಅಂತ ನಮ್ದಕ್ಕೆ ಗೊತ್ತಿರ್ಲಿಲ್ಲ ಇಲ್ಲ ಮುಮ್ತಾಜ್ ಒಡಿ ಮುಮ್ತಾಜ್ ಕುಡಿದ್ಬಿಟ್ಟು ಬಾಯಿ ಬಂದಾಗ ಮಾತಾಡ್ಬಿಟ್ಟು ಕ್ಷಮಿಸ್ಬಿಡು ಮುಮ್ತಾಜ್ ನಿಮ್ದಕ್ಕೆ ಹೊಡಿಯೋಕು ಅಸಹ್ಯ ಆಗುತ್ತೆ ಇಲ್ಲ ಚಮಸ್ಬಿಡು ಕುಡಿದು ಬಿಟ್ಟಿದ್ದೆ ಅದಕ್ಕೆ ಈ ಚಂದಾಗೆ ಮುಮ್ತಾಜ್ ನಿಮ್ದು ಶಕ ತೋರಬೇಡಿ ಅಲ್ಲ ಮುಮ್ತಾಜ್ ಮುಮ್ತಾಜ್ ಥೂ ಲೋವರ್ ನಿನಗೆ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇಲ್ವೇನೋ ಯು ಇಡಿಯಟ್ ಪ್ರೀತ್ಸ ಹುಡುಗಿ ಬಗ್ಗೆ ಅಷ್ಟು ಕೆಚ್ಚರವಾಗಿ ಅದು ಫ್ರೆಂಡ್ಸ್ ಮುಂದೆ ಹಂಗೆಲ್ಲ ಕಲ್ಪನೆ ಮಾಡ್ಕೊಂಡು ಮಾತಾಡಿದ್ಯಲ್ಲ ನಿನ್ ಮೋಸ ಮಾಡಿರೋ ನೀನು ನೀನ್ ಯಾಕೋ ಸಹಾಯ ಬಂದೆ ನಾಟಕ ಮಾಡ್ಬೇಡ ಹೇಳು ನಿನ್ಗೆ ಹಿಂಗ ಆಗಲ್ಲ ತಾಳು ಏನಾಯ್ತ್ರಿ ಏನಾಯ್ತು ಇಷ್ಟೊತ್ತು ಕುಡಿತಿದ್ದಲ್ಲ ಅದ್ರಲ್ಲಿ ಇಲಿ ಪಾಷ ಹಾಕೋ ಕುಡಿತಿದ್ದೆ ಅದು ಈಗ ವರ್ಕ್ ಎಕ್ಸ್ಕ್ಯೂಸ್ ಮೀ ಈಗ ತಾನೇ ಈ ಮೆಡಿಸಿನ್ಸ್ ತರಕ್ ಹೇಳಿದ್ರಲ್ಲ ಆ ಪೇಷಂಟ್ ಎಲ್ಲಿ ಯಾವ್ದ ಆ ಪಾಷಾಣದ ಕೇಸ ಅವನ್ ಹೋದ ಹೋದ ಗೋವಿಂದ ಅವರೇ ಇಷ್ಟೆಲ್ಲ ಕಷ್ಟಪಟ್ಟು ನಿಮ್ಮನ್ನ ಹಾಸ್ಪಿಟಲ್ಗೆ ಸೇರಿಸಿದ್ರು ನನ್ಗೊಂದು ಮಾತು ತಿಳಿಸದೆ ಹೋಗ್ಬಿಟ್ರಲ್ಲ
ಮುಂಚೆ ಈಗ ಅವರ ಬಾಡಿ ಎಲ್ಲಿದೆ ಯೋ ವರ್ಕರ್ಸ್ ಬೇ ಓದ ಅಂದ್ರೆ ಸತೋದ ಅಂತ ಅಲ್ಲ ಮತ್ತೆ ವಾಂತಿ ಸೆಕ್ಷನ್ಗೆ ಓದ ಅಂತ ಓ ಹೌದಾ ಈಗ ವಾಂತಿ ಸೆಕ್ಷನ್ ಎಲ್ಲಿದೆ ಬೇದಿ ಸೆಕ್ಷನ್ ಪಕ್ಕ ಅದೆಲ್ಲಿದೆ ವಾಂತಿ ಸೆಕ್ಷನ್ ಪಕ್ಕ ಅಯ್ಯೋ ರೀ ಅವೆರಡು ಎಲ್ಲಿದೆ ಪೋಸ್ಟ್ ಮಾರ್ಟಮ್ ರೂಮ್ ಪಕ್ಕ ಥ್ಯಾಂಕ್ ಯು ಇವನು ನೋಡಾಗ ಸ್ಪೀಡ್ ನೋಡಿದ್ರೆ ಅವನ ಪಕ್ಕ ಇವನು ಒಂದು ಬೆಡ್ ಹಾಕಲಂಗ ಅವನು ಒತ್ತಾಗ ಮಾಡ್ಕೋ ಅಯ್ಯಯ್ಯೋ ಇಲ್ಲಲ್ಲಲೇ ಇಲ್ಲಿ ತಗೊಳ್ಳು ತಗೊಂಡಿ ಇಲಿ ಪಾಷಾಣ ಚಲೋ ಕ್ವಾಲಿಟಿ ದರ ತಗೊಂಡಿ ಆಮಗನ ಹಿಂಗ ಚಲೋ ಕ್ವಾಲಿಟಿ ತಗೊಂಡಿದ್ರೆ ಹಂಗ ಮಾಡ ಹಂಗ ಮಾಡ ಚಲೋ ಕ್ವಾಲಿಟಿ ತಗೊಂಡಿದ್ದೆ ಅಂದ್ರೆ ವಾಂತಿ ಮಾಡೋ ಪ್ರಸಂಗನ ಬರ್ತಿರ್ಲಿಲ್ಲ ಆರಾಮಾಗಿ ಪಕ್ಕದ ರೂಮ್ನಾಗ ಬೆಡ್ ಮೇಲೆ ಮಕ್ಕೊಂಡಿರ್ತಿದ್ದೆ ಪಕ್ಕದಲ್ಲಿ ಇರೋದೇನು ಎಸಿ ರೂಮ ಅಲ್ಲ ಪೋಸ್ಟ್ ಮಾರ್ಟಮ್ ರೂಮ್ ಇಲ್ಲೇ ಮಾಡಿ ಇಲ್ಲೇ ಮಾಡಿ ಇಲ್ಲೇ ಮಾಡ ಹೋಗ್ಲೋ ಇವನ ಆಪನ ಎಂತ ಚಂದ ಬಿಜಾಪುರ್ನಾಗ ಆರಾಮಾಗಿ ನೌಕರಿ ಮಾಡಿ ಬಂದು ಬಂದು ಪೇಷಂಟ್ಗಳಿಗೆಲ್ಲ ಸೈನೈಡ್ ಇಂಜೆಕ್ಷನ್ ಕೊಟ್ಟು ರಾಜ್ಯದ ಜನಸಂಖ್ಯೆನೆ ಕಡಿಮೆ ಮಾಡ್ತಿದ್ಯ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿ ನನ್ನ ಪ್ರಾಣ ನಷ್ಟ ಹಾಕತ್ತಾರ ಈ ಸರ್ಕಾರದವರು ಇವನ ಆಪನ ಈ ಸರ್ಕಾರಿ ನೌಕರಿನೂ ಸಾಕು ಈ ಮಾನಗೆಟ್ಟ ಮಜ್ಜುಗಳದ ಯಾಕೇನಾದ್ರೆ ಮೆಲ್ಲಗ ಮಾಡಿದ್ರೆ ಬರುದಿಲ್ಲ ಅದು ಜೋರಾಗಿ ಮಾಡಬೇಕು ಅಂದ್ರ ವಾಂತಿ ಬರುದದು ನೋಡಪ್ಪ ದೊಡ್ಡ ಕಳ್ಳು ಸಣ್ಣ ಕಳ್ಳು ಹೊರಗೆ ಬರುವಂಗ ಲೂಜ್ ಮೋಷನ್ ಮಾಡಿಸಿನಿ ಇನ್ನೇನಪ್ಪ ಹಾರ್ಟ್ ಲಿವರ್ ಕಿಡ್ನಿ ಇವು ಮೂರು ವಾಂತಿ ಮಾಡಿಸ್ಬಿಟ್ರ ಮುಗಿತ ಕೆಲಸ ಒಳ್ಳೆ ಮಾಡ ಅಯ್ಯಪ್ಪ ಡಾಕ್ಟ್ರೆ ಅದೇನ್ರಿ ಗೋಡಿದ್ದೀರಾ ಯಾವ್ರಿ ನಿಮ್ದು ದೊಡ್ಡ ಜಟಕ ದೊಡ್ಡ ಜಟಕ ಅದೇನ್ರಿ ಹೆಸರಂಗಿದೆ ಕುರುಪಕ್ಕ ನಾ ಹುಟ್ಟಿದೂರು ದೊಡ್ಡ ಜಟಕ ಓದಿದ್ದು ಬೆಳೆದಿದ್ದು ಬಿಜಾಪುರ್ನಾಗ ಸಾಯದೇನ್ ಬೆಂಗಳೂರಲ್ಲ ವಾಂತಿ ಮಾಡ್ಕೊಳ್ಳಲ್ಲ ಗೋವಿಂದ ಅವರೇ ಆರ್ ಯು ಆಲ್ ರೈಟ್ ಆಲ್ ರೈಟ್ ಏನ್ರಿ ಸರ್ ಹಾಲು ಕ್ಲಿಯರ್ ಕರ್ಕೊಂಡು ಹೊಂಡ್ರಿನ ವಾರ್ಡಿಗೆ ಬಂದು ಚೆಕ್ ಮಾಡ್ತೀನಿ ಇಂಜಿನಿಯರ್ ನನ್ನ ಕರ್ಕೊಂಡ್ಬಂದು ಹಾಸ್ಪಿಟಲ್ ಸೇರಿಸಿ ಇಷ್ಟೊಂದು ಕೇರ್ ತಗೋತಾ ಇದ್ರಲ್ಲ ನಾನ್ ಸಾಯೋದ್ ನಿಮ್ಗೆ ಇಷ್ಟ ಇಲ್ವಾ ಅಯ್ಯೋ ನೀವು ಬದುಕಿದ್ರು ಏನ್ ಪ್ರಯೋಜನ ಹೇಳಿ ನೀವು ಸಾಯ್ಲೇಬೇಕು ಆದ್ರೆ ಸಾಯಕ್ ಮುಂಚೆ ಯಾಕೆ ಸಾಯ್ತಾ ಇದ್ರ ಅಂತ ಹೇಳ್ಬಿಟ್ಟು ಸಾಯ್ರಿ ಬನ್ನಿ ಬನ್ನಿ ಕೂತ್ಕೊಳ್ಳಿ ಸಾರಿ ಗೋವಿಂದು ಅಲ್ಲರಿ ಗೋವಿಂದು ಆ ನಿಮ್ ಎರಡನೇ ಲವರ್ ಮುಮ್ತಾಜ್ಗೆ ಕೆಟ್ಟದಾಗ ಮಾತಾಡಿ ಏರಿಯಾದಿಂದಾನೆ ದೂರ ಮಾಡ್ಕೊಂಡ್ಮೇಲೆ ಅವಳು ತಿರ್ಗಾ ನಿಮ್ಗೆ ಸಿಗ್ಲೇ ಇಲ್ವಾ ಎಲಾಸ್ಟಿಕ್ ಚಡ್ಡಿನ ಎಷ್ಟು ಹೇಳ್ಕೊಂಡ್ರು ನಿಲ್ಲೋದಿಲ್ವೋ ಹಂಗೆ ಕಳೆದೋಗಿರೋ ಪ್ರಯತ್ನ ಹುಡ್ಕೋದ್ರಲ್ಲಿ ಪ್ರಯೋಜನ ಇಲ್ಲ ಆಮೇಲೆ ಅವಳೇ ಹೇಳಿದ್ಲಲ್ಲ ಈ ಶಕಲ್ನ ಈ ಜನ್ಮದಾಗ ತೋರಿಸ್ಬೇಡ ಅಂತ ಅದಕ್ಕೆ ಮುಂದಿನ ಜನ್ಮದಲ್ಲಿ ಆ ಶಕಲ್ನ ಹುಡುಕುದ್ರಾಯ್ತು ಅಂತ ಸುಮ್ಮನಾದೆ ನಿಮ್ಮ ಏನ್ರಿ ಹಂಗ ಹೋಗಿತ್ತಿ